ನಾನೀಗ ಲೈವ್ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ, ಪ್ರಪಂಚದಲ್ಲಿ ಒಂದು ಜೀವ ನೀನೇ ನನ್ನ ಜಗತ್ತು, ನೀನೇ ನನ್ನ ಪ್ರಾಣ, ನೀನ್ ಬಿಟ್ಟು ನನ್ಗೆ ಇರಕ್ ಆಗಲ್ಲ ಅಂತ ಯಾರಾದ್ರೂ ನೆನೆಸ್ಕೊಂಡು ಅದ್ರಿ ಅವರು ನಮ್ ಕೈ ಸಿಗ್ತಾವಾಗ ಅಲ್ಲಿ ಆಗೋ ಮನುಷ್ಯನು ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಏನಾಯ್ತು ಏನೋ ಗೊತ್ತಿಲ್ಲ, ನನಗೆ ನಿನ್ನ ಹೆಸರನ್ನ ಹೊರಗಡೆ ಹೇಳಕ್ಕೆ ಭಯ ಆಗುತ್ತೆ. ಏಕೆಂದ್ರೆ ನೀನ್ ಚೆನ್ನಾಗಿರ್ಬೇಕು, ನನಗೆ ನಿನ್ನ ಬಿಟ್ಟು ಬದುಕೋಕೆ ಶಕ್ತಿ ಇಲ್ಲ. ಅಮ್ಮ ಕ್ಷಮಿಸ್ಬಿಡಮ್ಮ, ಅಕ್ಕ ಪಾಪ ಚೆನ್ನಾಗಿ ನೋಡ್ಕೊ, ನನ್ನಿಂದ ಈ ನೋವನ್ನ ಇಟ್ಕೊಂಡು ಬದುಕಕ್ಕಾಗಲ್ಲ ಅಕ್ಕ. ನನಗೆ ಇರಕ್ಕೆ ಇಷ್ಟ ಆಗ್ತಿಲ್ಲ, ಎದೆ ಭಾರ ಆಗ್ತಿದೆ. ನಾನು ಹೋಗ್ತೀನಕ್ಕ, ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ. ಈ ಪ್ರೀತಿಯನ್ನು ನಾವು ಅನುಭವಿಸೋಕ್ಕೆ ಭಾಳ ಕಷ್ಟ. ಲೇ ನೀನು ಎಲ್ಲಿದ್ರೂ ಚೆನ್ನಾಗಿರು, ನೀನು ತುಂಬ ಒಳ್ಳೆಯವಳು. ಆದರೆ ಮೊದಲೇ ಯೋಚನೆ ಮಾಡ್ಕೊಂಡು ಪ್ರೀತಿ ಮಾಡಬೇಕು. ಕೊನೆವರೆಗೂ ಇರ್ತೀವಿ ಅನ್ನೋದಾದರೆ ಮಾತ್ರ ಪ್ರೀತಿ ಮಾಡಬೇಕು, ಹೊರತು ಮಧ್ಯದಲ್ಲಿ ಬಿಟ್ಟು ಹೋಗ್ತೀವಿ ಅನ್ನೋ ದುಃಖ ಮೊದಲೇ ಗೊತ್ತಿದ್ರೆ ಯಾರು ಪ್ರೀತಿ ಮಾಡಬಾರ್ದು. ಯಾಕೆಂದ್ರೆ ಆ ನೋವು ಯಾರಿಂದನೂ ತಡ್ಕೊಳಕ್ಕಾಗಲ್ಲ. ಒಂದು ವಾರದ ಮುಂಚೆ ಬುಕ್ ಮಾಡಿದ್ದಲ್ಲ ಸರ್, ಈಗ ಬಂದಿದ್ದೆ ಈ ಬುಕ್. ಇಷ್ಟಪಟ್ಟು ಬುಕ್ ಮಾಡಿದೆ, ಇದರಲ್ಲೂ ನಿರ್ಗಮನ ಎಕ್ಸಿಟ್ ಇದೆ. ನನ್ನ ಲೈಫು ಇವಾಗ ಎಕ್ಸಿಟ್ ಆಗ್ತಾ ಇದೆ. ಹೇಯ್ ಕತ್ತೆ, ಇಲ್ಲಿ ನೋಡು ಕೆಳಗೆ. ಏನ್ ಸರ್? ಸಾಯ ಕೊರಟಿದ್ದೀನ ಸಾಯಿ, ಗುಡ್ ಲಕ್, ಹ್ಯಾಪಿ ಜರ್ನಿ, ಆಲ್ ದ ಬೆಸ್ಟ್. ಹೌದು ಸರ್, ಥ್ಯಾಂಕ್ ಯು ಸರ್, ನನ್ನ ವಿಷ ತಗೊಳಕ್ ಹೋಗ್ತಾ ಇದ್ದೀನಿ. ಹೇಯ್ ಏಯ್ ಇಲ್ಲ ಇರೋ ಒಂದು ನಿಮಿಷ. ಏನು ಸರ್ ಸಾಯೋದೇ ಆದ್ರೆ ಬಾವಿಗೆ ಬೀಳ್ಬಾರ್ದೇನೆ ಯಾವ್ದಾದ್ರು? ಸರ್ ನಾನು ಹಳ್ಳಿ ಬೆಳೆದವನು, ಚಿಕ್ಕ ವಯಸ್ಸಿಂದ ಈ ಜನ ಬರುತ್ತೆ ಸರ್, ಅದಾಗಲ್ಲ ಸರ್. ಬೆಂಕಿಗಾರ ಇಲ್ಲ ಸರ್, ನಮ್ಮ ಪಕ್ಕದ ಮನೆಯವರು ಒಬ್ರ ಅಕ್ಕ ಹಿಂಗೆ ಸಿಮೆಣ ಕುಣಿಸಬೇಕಾದ್ರೆ ಅರ್ಧದಲ್ಲಿ ಕಪ್ಪಡು ನರ್ಕ ಅನುಭವಿಸ್ತಾ ಇದಾರೆ ಸರ್ ಅವರು. ಓಕೆ ಓಕೆ, ಆ ಫ್ಯಾನ್ ಇದೆ ನೋಡಿದ ಮೇಲೆ ಅದಕ್ಕೆ ನೀನಾದ್ರೂ ಹಾಕೊಳ್ಳೋ. ಅದು ಕೂಡ ಆಗಲ್ಲ ಸರ್, ಸುಶಾಂತ್ ಸಿಂಗ್ ಅವ್ರನ್ನ ನೋಡಿದ ಮೇಲೆ ನಾಲ್ಗೆ ಎಲ್ಲ ಹೊರಗಡೆ ಬಂದು ಗಂಟಲೆಲ್ಲ ನೋಯ್ಯುತ್ತಂತೆ. ಅದು ತುಂಬ ಕಷ್ಟ ಸರ್, ಆತ್ಮಹತ್ಯೆನೋ ಇಲ್ಲ ಕೇಸೋ ಇಲ್ಲ ಸೂಸೈಡೋ ಎಲ್ಲ ಕೇಸ್ಗಳೆಲ್ಲ ಆಗುತ್ತೆ ಸರ್. ಬೇಡ ಸರ್. ಓಕೆ, ಕ್ರಿಮಿನಾಶಕನೇ ತಗೋತಾ ಇದೆಯಾ ಬಿಡು, ಒಳ್ಳೇದಾಯ್ತು. ತಗೋ ತಗೋ ತಗೋ, ಬೇಗ ಎಕ್ಸಿಟ್ ಆಗು, ತೊಲಗು ತೊಲಗು. ಏಯ್ ನಿಲ್ಲ ನಿಲ್ಲ ನಿಲ್ಲ, ಒಂದ್ ನಿಮಿಷ ನಿಲ್ಲ, ಒಂದ್ ನಿಮಿಷ ನಿಲ್ಲ. ಸಾಯೋದಾದ್ರೂ ಸರಿಯಾಗಿ ಸಾಯೋ, ಲವ್ ಅಂತೂ ಸರಿಯಾಗಿ ಮಾಡ್ಲಿಲ್ಲ, ಅದರಲ್ಲೂ ಸೋತೆ. ಇನ್ ಸಾವಿನಲ್ಲೂ ಸೋಲ್ತೀಯ, ನಿಮಗೆ ಗೆಲ್ಲೋಕೆ ಬರೋದಿಲ್ವೋ, ಪ್ರಾಪರ್ ಆಗಿ ಸಾಯ್ಬೇಕು. ನೋಡೋ ನೀನು ರೈತ ಅಂತೀಯ, ಆತ್ಮಹತ್ಯೆ ಅಂತೀಯ, ಕ್ರಿಮಿನಾಶಿಕ ಅಂತೀಯ, ತುಂಬ ತಿಳಿದವನು, ಏನು ಹೇಳೋದು ನಿನಗೆ? ಅದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತಲ್ಲೋ, ಎಕ್ಸ್ಪೈರಿ ಅದು ಆಗ್ಬಿಟ್ರೆ ನೀನೆಲ್ಲ ಆಗ್ತೀಯ ಎಕ್ಸ್ಪೈರಿ. ನೀನು ಎಕ್ಸ್ಪೈರಿ ಆಗಬೇಕು ಅಂದರೆ ಅದು ಎಕ್ಸ್ಪೈರಿ ಆಗಬಾರ್ದು. ನಿನಗೆ ಎಕ್ಸ್ಪೈರಿ ಆಗೋ ಇಷ್ಟ ಇದ್ರೆ ಎಕ್ಸ್ಪೈರಿ ಡೇಟ್ ಒಂದ್ಸಲ ಚೆಕ್ ಮಾಡು. ಸರಿ ಸರ್, ಕರೆಕ್ಟ್,
ನೀವು ಹೇಳಿ ಸರಿ. ಹೌದು ಸರ್, ಇದು ಎಕ್ಸ್ಪೈರ್ ಆಗ್ಬಿಟ್ಟಿದೆ, ಇದು ಕುಡಿದ್ರೆ ನನ್ನ ಸಾಯಲ್ಲ, ಬದುಕ್ಬಿಡ್ತೀನಿ, ಆಮೇಲೆ ನಾ ರೊಕ್ಕ ಎಲ್ಲರೂ ನನ್ನ ನೋಡ್ಕೊಂಡು ನಿಂತ್ಕೋಬೇಕಾಗತ್ತೆ. ನಿರ್ಧಾರ ತಗೋಬಿಟ್ಟೆ ಸರ್, ಬಟ್ ಈಗ ಹೆಜ್ಜೆ ಹಿಂದಕ್ಕೆ ಹಾಕಕ್ಕಾಗ್ತಾಯಿಲ್ಲ. ಏನು ಮಾಡಬೇಕು ಸರ್ ನಾನು ಇವಾಗ? ಮತ್ತೆ ಹೇಳಿಲ್ವೇನಾ, ಇವಾಗ ನೀನು ತಿಪ್ಪರ್ಲಾಗ ಹಾಕಿದ್ರೂ ಎಕ್ಸ್ಪೈರ್ ಆಗಲ್ಲ. ಇರೋ ಬರೋ ಕರಳು, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಪಿತ್ತಜನಕಾಂಗ, ಮೇಧೋಜನಕಾಂಗ ಎಲ್ಲ ಸುಟ್ಟು ಅರ್ಧಂಬರ್ಧ ಬದುಕು, ಭಜೀತಿ, ಅಂಗ ವಿಕಲತೆಯಿಂದ ಬದುಕಬೇಕಾಗತ್ತೆ ನೀನು. ಮತ್ತೆ ಸಾಯೋಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ, ಇಂಥ ಪರಿಸ್ಥಿತಿ ಅನುಭವಿಸ್ತೀಯ ನೋಡಿ. ಇವಾಗ ಎಂತಹ ಬದುಕು ನಿಂದು? ಸಾಯ್ಬೇಕು, ಸತ್ತರೆ ಸರಿಯಾಗಿ ಸಾಯ್ಬೇಕು, ಮಾಡುವ ಎಲ್ಲ ಕೆಲಸಗಳಲ್ಲೂ ಶ್ರದ್ಧೆ ಇರಬೇಕು. ಇಂಥ ಬದುಕೇನಕ್ಕೋ, ಹೆತ್ತ ತಾಯಿಗೆ ಸುಖ ಕೊಡಲಿಲ್ಲ, ಬೆಸಿದ ಅಕ್ಕನಿಗೆ ಸುಖ ಕೊಡಲಿಲ್ಲ, ಜನ್ಮ ಕೊಟ್ಟ ತಂದೆಗೆ ನೀನು ಹೆಸರು ತಂದು ಕೊಡಲಿಲ್ಲ. ನಿಂದು ಒಂದು ಬದುಕೇನೋ, ಯಾರೋ ಒಂದು ಹುಡುಗಿ ಇಷ್ಟಪಟ್ಟು ನಿನ್ನ ಬೇಡ ಅಂದ ಮಾತ್ರಕ್ಕೆ ಬದುಕು ನಿಲ್ಲಿಸ್ತೀಯೇನೋ? ಎಂಥ ಬದುಕು ನಿಂದು? ಥೂ, ಪ್ರತಿಯೊಂದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೋ ಈ ಜಗತ್ತಲ್ಲಿ. ಪ್ರತಿ ರಿಲೇಷನ್ಶಿಪ್ಗೂ ಇರುತ್ತೆ, ಪ್ರತಿ ಫ್ರೆಂಡ್ಶಿಪ್ಗೂ ಇರುತ್ತೆ, ಎಲ್ಲ ಬಂದು ಬಳಗ ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೋ. ಎಕ್ಸ್ಪೈರಿ ಡೇಟ್ ಅದಕ್ಕಿರುತ್ತೆ, ನಿನಗಲ್ವಲ್ಲ. ಅದು ಎಕ್ಸ್ಪೈರಿ ಆದ ಮಾತ್ರಕ್ಕೆ ನೀನು ಬದುಕಬೇಕು. ಯಾವುದೋ ಮಾತ್ರೆ ತಿಂದು ಆ ಮಾತ್ರೆ ಎಕ್ಸ್ಪೈರಿ ಡೇಟ್ ಆಗಿದೆ ಅಂತ ನೀನು ಎಕ್ಸ್ಪೈರಿ ಆಗ್ತೀಯೇನೋ? ಕತ್ತೆ, ನಿನ್ನಂತ ಅವನಿಗೆ ಬುದ್ಧಿ ಹೇಳೋ ಪರಿಸ್ಥಿತಿ ಬಂತಲ್ಲಪ್ಪ. ಯೋಚನೆ ಮಾಡು, ಆ ಹುಡುಗಿ ನಿನ್ನ ಜೀವನದಲ್ಲಿ ಬಂದ್ಲು, ಎಕ್ಸಿಟ್ ಆದ್ಲು, ಎಂಟ್ರಿ ಆದ್ಲು, ಎಕ್ಸಿಟ್ ಆದ್ಲು, ಅಷ್ಟಕ್ಕೆ ನೀನ್ಯಾಕೆ ಎಕ್ಸಿಟ್ ಆಗ್ತೀಯ? ನಿನ್ನ ಎಕ್ಸಿಟ್ ಈ ಪ್ರಪಂಚದಿಂದ ಯಾವಾಗಿದೆಯೋ ಆವಾಗಲಿ, ನಿನಗೆ ಇಷ್ಟ ಬಂದಂಗೆ ಎಕ್ಸಿಟ್ ಆಗಕ್ಕೆ ಜಾಗ ಇದೆ ಅಂದ್ರೆ ಮತ್ತೆ ಎಂಟ್ರಿ ಇಲ್ಲ ಆಗ್ತೀಯ ನಿನಗೆ? ಯೋಚನೆ ಮಾಡು, ಇಂಥ ತಪ್ಪು ನಿರ್ಧಾರಗಳು ಮಾಡಬೇಡ. ನಿನ್ನ ಬದುಕಿಗೆ ನಿನ್ನ ಜನ್ಮನೇ ಎಂಟ್ರಿ ಆದರೆ ನಿನ್ನ ಸಾವು ಎಕ್ಸಿಟ್. ಬದುಕು ಹುಟ್ಟು ಪ್ರಕೃತಿಕ ನಿರ್ಧಾರವಾದರೆ ಸಾವು ಕೂಡ ಪ್ರಾಕೃತಿಕ ನಿರ್ಧಾರ ಆಗಬೇಕು. ನಿನ್ನ ನಿರ್ಧಾರ ಆಗಿದೆ ಅಂದರೆ ಮತ್ತೆ ಪ್ರಾಕೃತಿಕ ನಿರ್ಧಾರವಾದ ಮರುಹುಟ್ಟು ಆಗುವುದಿಲ್ಲ. ನಿನ್ನ ಅದನ್ನೇ ನಿನ್ನಂಥ ಅವ್ರನ್ನ ಪಿಚಾಚಿಗಳು ಅಂತಾರೆ. ಪಿಚಾಚಿಗಳಾಗಿ ಅಲಿಯೋದಕ್ಕಿಂತ ಈ ರೀತಿ ಬದುಕೋದು ಬೆಟರಲ್ಲೇನೋ ಕತ್ತೆ. ನಿನ್ನಂಥ ಅವ್ರ ಮನೆಗೆ ಬಂದಲ್ಲಪ್ಪ, ಥೂ, ಏನೋ ಇವತ್ತು ಜೀವನ ಹಿಂಗೆ, ಇವತ್ತಿನ ಬೆಳಗ್ಗೆ ಹಾಳಾಯ್ತಲ್ಲೋ. ಎಕ್ಸ್ಪೈರ್ ಆಗ್ತಾನಂತೆ ಎಕ್ಸ್ಪೈರ್. ಸರ್ ಅರ್ಥ ಆಯ್ತು ಸರ್, ನನಗೆ ಇವಾಗ ಅರ್ಥ ಆಯ್ತು. ನಾನು ಸಾಯ್ಬಾರ್ದು, ನಾನು ಬದುಕಬೇಕು, ನಾನು ಬದುಕಿ ಛಲ ನಾನು ತೋರಿಸ್ಬೇಕು. ನಿಮ್ಮ ಈ ಬುಕ್ನ ಬರೀ ಒಂದು ಎಕ್ಸಿಟಲ್ಲೇ ನೀವು ಜೀವನದಲ್ಲಿ ಎಕ್ಸಿಟ್ ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದೀರಾ ಅಂತ ಅನ್ನಿಸ್ತಾ ಇದೆ. ಖಂಡಿತ ಸರ್, ನಾನು ಈ ಬುಕ್ನ ಕಂಪ್ಲೀಟ್ ಆಗಿ ಓದ್ತೀನಿ. ನಾನು ಸಹಾಯ ಕೊಟ್ಟಿರೋನಲ್ಲ, ಸಾಧನೆ ಮಾಡಿರೋ ಕೊಟ್ಟಿರೋನು. ನಿಜಾನ ಇದನ್ನಾದರೂ ಮಾಡೇ ಮಾಡ್ತೀನಿ ಸರ್. ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ನಾನು ಖಂಡಿತ ಬದುಕ್ತೀನಿ ಸರ್. ಧನ್ಯವಾದ ಸರ್.